ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತಿರೋ ಹಂಗೆ ಲಾಸ್ಟ್ ಕ್ಲಾಸಲ್ಲಿ ನಿಮ್ಮ ಮೊದಲನೇ ಪಾಠ ಮುಗಿದಿದೆ. ಇವಾಗ ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಸೆಕೆಂಡ್ ಚಾಪ್ಟರು ನಿಮಗಿರೋಂಥ ಟಾಪಿಕ್ಕು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಥವಾ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ನಿಮ್ಮ ಸೆಕೆಂಡ್ ಚಾಪ್ಟರ್ ಫುಲ್ಲು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಬಗ್ಗೆನೇ ಇದೆ. ಮತ್ತು ಈ ಕ್ಲಾಸಲ್ಲಿ ನಾವು ಅದರ ಕಲ್ಪನೆಗಳನ್ನು ನೋಡೋಣ. ಉದ್ಯೋಗ ಸಿದ್ಧಾಂತ ಅದರಲ್ಲಿ ಎರಡು ರೀತಿ ಬರುತ್ತೆ. ಒಂದು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ, ಇನ್ನೊಂದು ಕೇಮ್ಸ್ರವರ ಉದ್ಯೋಗ ಸಿದ್ಧಾಂತ. ಅಂದರೆ ಒಂದು ಅರ್ಥವ್ಯವಸ್ಥೆ ತನ್ನ ಉದ್ಯೋಗ ಸ್ಥಿತಿ ಮತ್ತು ಆದಾಯವನ್ನು ಹೆಂಗೆ ಸಮತೋಲನದಲ್ಲಿ ಕಾಪಾಡಿಕೊಳ್ಳುತ್ತೆ, ಹೆಂಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಮತ್ತು ಆದಾಯ ಅಥವಾ ಉತ್ಪನ್ನ ಸಮತೋಲನಕ್ಕೆ ಬರುತ್ತೆ ಅಂತ ನೋಡೋದನ್ನೇ ನಾವೇನಂತೀವಿ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಮಟ್ಟ ಹೇಗಿರುತ್ತೆ ಮತ್ತು ಆದಾಯ ಮಟ್ಟ ಹೇಗಿರುತ್ತೆ, ಉತ್ಪನ್ನ ಮಟ್ಟ ಹೇಗಿರುತ್ತೆ ಅಂತ ನೋಡೋದನ್ನೇ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ರೀತಿ ಬರುತ್ತೆ, ಒಂದು ಸಂಪ್ರದಾಯ ಪಂಥದ ಸಿದ್ಧಾಂತ, ಇನ್ನೊಂದು ಕೇನ್ಸ್ರವರ ಸಿದ್ಧಾಂತ. ಈ ಸಂಪ್ರದಾಯ ಪಂಥದ ಸಿದ್ಧಾಂತದಲ್ಲಿ ಕೇವಲ ಒಬ್ಬರ ಸಿದ್ಧಾಂತ ಮಾತ್ರ ಬರಲ್ಲ, ಎಲ್ಲ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಉದ್ಯೋಗದ ಬಗ್ಗೆ ಅಥವಾ ಒಂದು ಅರ್ಥವ್ಯವಸ್ಥೆ ಹೆಂಗೆ ಸಮತೋಲನ ಹೊಂದುತ್ತೆ ಅನ್ನೋದನ್ನು ಹೇಳಿದ್ರನ್ನ ಒಟ್ಟುಗೂಡಿಸಿ ನಾವೇನು ಮಾಡಿದ್ದೀವಿ, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಂತ ಮಾಡಿದ್ದೀವಿ. ಇದು ಒಬ್ಬರದೇ ಸಿದ್ಧಾಂತ ಅಲ್ಲ, ಎಲ್ಲ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೇಳಿರುವಂತಹ ಅಂದರೆ ಅವರವರ ಅಭಿಪ್ರಾಯವನ್ನು ನಾವು ಒಗ್ಗೂಡಿಸಿ ಅದಕ್ಕೆ ಒಂದು ಟೈಟಲ್ ಅನ್ನು ಕೊಟ್ಟು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ಇವತ್ತು ಈ ಕ್ಲಾಸಲ್ಲಿ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತಕ್ಕೆ ಹೋಗುವ ಮೊದಲು ಆ ಸಿದ್ಧಾಂತ ಯಾವ ಕಲ್ಪನೆಗಳ ಮೇಲೆ ನಿಂತಿದೆ, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಆಧಾರವಾಗಿರುವಂತಹ ಕಲ್ಪನೆಗಳು ಯಾವ್ದಾವುದು ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡೋಣ. ಮೊದಲನೇದಾಗಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರ್ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಕೇನ್ಸ್ ಅವರು ಬಂದ ಮೇಲೆ ನಿಮಗೆ ಗೊತ್ತಿರೋರಿಗೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅನ್ನೋ ಬುಕ್ಕನ್ನ ಕೇನ್ಸ್ ಅವರು ಪಬ್ಲಿಷ್ ಮಾಡೋಕ್ಕೂ ಮುಂಚೆ ಇದ್ದವ್ರನ್ನೆಲ್ಲರನ್ನೂ ಕೇನ್ಸ್ ಏನು ಹೇಳ್ತಾರೆ, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಹೇಳ್ತಾರೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಲ್ಲಿ ಮುಖ್ಯವಾಗಿ ಯಾರ್ಯಾರು ಬರ್ತಾರೆ ಅಂದರೆ ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಟಿ ಆರ್ ಮಾಲ್ಥಸ್, ಜೆ ಎಸ್ ಮಿಲ್, ವಿಲಿಯಂ ಸೀನಿಯರ್, ಜೆ ಬಿ ಸೇ, ಆಲ್ಫ್ರೆಡ್ ಮಾರ್ಷಲ್, ಎ ಸಿ ಪಿಗು, ಎಡ್ಜ್ವರ್ತ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಸಂಪ್ರದಾಯ ಪಂಥಕ್ಕೆ. ಇವರೆಲ್ಲರೂ ಕೇನ್ಸ್ಗಿಂತ ಮುಂಚೆ ಬಂದಿರೋ ಅರ್ಥಶಾಸ್ತ್ರಜ್ಞರೆಲ್ಲರನ್ನೂ ಕೇನ್ಸ್ ಏನು ಮಾಡ್ತಾರೆ, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅನ್ನೋ ಹೆಸರಿಂದ ಕರೀತಾರೆ. ಇಲ್ಲಿ ಮಾರ್ಷಲ್ ಮತ್ತು ಪಿಗೋರ್ನ ನಾವು ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಇವರು ಸ್ವಲ್ಪ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರನ್ನು ಒಪ್ಪಿಕೊಂಡು ಅದನ್ನು ಸ್ವಲ್ಪ ಏನು ಮಾಡಿದ್ದಾರೆ, ಅವರ ಸಿದ್ಧಾಂತಗಳನ್ನು ಸ್ವಲ್ಪ ಹೊಸದಾಗಿ ಮಾಡಿಫಿಕೇಶನ್ ಮಾಡಿರೋ ಕಾರಣದಿಂದ ಆಲ್ಫ್ರೆಡ್ ಮಾರ್ಷಲ್ ಮತ್ತು ಎ ಸಿ ಪಿಗು ಇಬ್ಬರನ್ನ ನಾವು ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಕರಿತೀವಿ. ಇವಾಗ ನಿಮಗೆ ಯಾರು ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಗೊತ್ತಾಯಿತು, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರ್ಯಾರು ಅಂತ ಗೊತ್ತಾಯಿತು. ಇವರೆಲ್ಲರ ಒಪಿನಿಯನ್ನ ಸೇರಿಸಿ ನಾವು ಒಂದು ಸಿದ್ಧಾಂತವನ್ನು ಮಾಡಿದ್ದೀವಿ, ಅದನ್ನೇ ನಾವು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ನಿಮಗೆ ಒಂದು ನೆನಪಿರಲಿ, ಉದ್ಯೋಗ ಸಿದ್ಧಾಂತ ಅಂದರೆ ಹೇಗೆ ಒಂದು ಅರ್ಥವ್ಯವಸ್ಥೆ ಸಮತೋಲನದಲ್ಲಿರುತ್ತೆ, ಉದ್ಯೋಗ ಮಟ್ಟ ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ, ಆದಾಯ ಮಟ್ಟ ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ ಅಂತ ಹೇಳೋದನ್ನೇ ನಾವೇನಂತೀವಿ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ಹಂಗಂದ್ರೆ ಇವಾಗ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಉದ್ಯೋಗ ಸಿದ್ಧಾಂತದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಬ್ರೀಫ್ ಆಗಿ ತಿಳ್ಕೊಳ್ಳೋಣ, ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಿಂದ ನೋಡೋಣ. ಇವತ್ತು ನಾವು ನೋಡ್ತಿರುವಂಥದ್ದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಸಿದ್ಧಾಂತ ಯಾವ ಕಲ್ಪನೆಗಳ ಆಧಾರದ ಮೇಲೆ ನಿಂತಿದೆ ಅಂತ. ಇವಾಗ ಸದ್ಯಕ್ಕೆ ಬ್ರೀಫ್ ಆಗಿ ಅವ್ರ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪೂರ್ಣೋದ್ಯೋಗ ಸ್ಥಿತಿ ನೆಲೆಸಿರುತ್ತದೆ. ಅಂದರೆ ಎಲ್ಲ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಉದ್ಯೋಗ ಮಾಡುವಂತಹ ಶಕ್ತಿ ಇರುವಂಥ ಮತ್ತು ಉದ್ಯೋಗ ಮಾಡಲು ಇಚ್ಛಿಸುವಂಥ ಜನರಿಗೆ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅಂತ ಅವ್ರೇನು ಮಾಡಿದ್ದಾರೆ ಹೇಳಿದ್ದಾರೆ. ಅಂದರೆ ಯಾವಾಗಲೂ ನಿರುದ್ಯೋಗ ಇರಲ್ಲ,
ಯಾವಾಗಲೂ ಪೂರ್ಣೋದ್ಯೋಗ ಸ್ಥಿತಿ ಅಂದ್ರೆ ಕೆಲಸ ಮಾಡೋ ಇಚ್ಛಿಸುವಂತ ಎಲ್ಲಾ ಜನರು ಉದ್ಯೋಗದಲ್ಲಿ ಇರ್ತಾರೆ. ಪೂರ್ಣೋದ್ಯೋಗ ಸ್ಥಿತಿ ಯಾವಾಗಲೂ ಒಂದು ಅರ್ಥವ್ಯವಸ್ಥೆಯಲ್ಲಿ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ವಯಂ ಹೊಂದಾಣಿಕೆಯಿಂದ ಸರಿಪಡಿಸಿಕೊಳ್ಳುತ್ತದೆ. ಅಕಸ್ಮಾತ್ ಏನಾದ್ರೂ ಪೂರ್ಣೋದ್ಯೋಗ ಸ್ಥಿತಿಯಿಂದ ಒಂಚೂರು ಏರುಪೇರಾದ್ರೆ, ನಿರುದ್ಯೋಗ ಕಾಣಿಸ್ಕೊಂಡ್ರೆ, ಸ್ವಯಂ ಚಾಲಿತವಾಗಿ ತಂತಾನೇ ಸರಿ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟು, ಮಾರುಕಟ್ಟೆಯ ಮುಕ್ತ ಕಾರ್ಯಾಚರಣೆ. ಇಲ್ಲಿ ಮಾರುಕಟ್ಟೆ ಅಂತಾಗಿದೆ, ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಮಾರುಕಟ್ಟೆಯ ಮುಕ್ತ ಕಾರ್ಯಾಚರಣೆ, ನಾನು ಅವಾಗಲೇ ಹೇಳಿದೆ, ಅರ್ಥವ್ಯವಸ್ಥೆಯಲ್ಲಿ ಅವರ ಪ್ರಕಾರ, ಸಾಂಪ್ರದಾಯ ಅರ್ಥಶಾಸ್ತ್ರಜ್ಞರ ಪ್ರಕಾರ ಯಾವಾಗಲೂ ಪೂರ್ಣೋದ್ಯೋಗ ಸ್ಥಿತಿ ಇರುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಏರುಪೇರಾದ್ರೆ ತಂತಾನೇ ಮಾರುಕಟ್ಟೆಯ ಮುಕ್ತ ಕಾರ್ಯಾಚರಣೆಯಿಂದ ತಂತಾನೇ ಮತ್ತೆ ಅದು ಪೂರ್ಣೋದ್ಯೋಗ ಸ್ಥಿತಿಯನ್ನ ತಲುಪುತ್ತೆ ಅಂತ ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಫುಲ್ ಡೀಟೇಲ್ ಥಿಯರಿಯನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ. ಅವ್ರ ಪ್ರಕಾರ ಏನು, ಯಾವಾಗ್ಲೂ ಒಂದು ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಿತಿ ಇರುತ್ತೆ. ಅಕಸ್ಮಾತ್ ಪೂರ್ಣೋದ್ಯೋಗ ಸ್ಥಿತಿಯಿಂದ ಏನಾದ್ರು ಅರ್ಥವ್ಯವಸ್ಥೆ ಹೊರಗಡೆ ಬಂದ್ರೆ ಮಾರುಕಟ್ಟೆಯ ಮುಕ್ತ ಕಾರ್ಯಾಚರಣೆಯಿಂದ ತಂತಾನೆ ಮತ್ತೆ ಪೂರ್ಣೋದ್ಯೋಗ ಸ್ಥಿತಿಯನ್ನ ತಲುಪುತ್ತೆ ಅಂತ ಹೇಳಿದ್ದಾರೆ. ಈ ಸಿದ್ಧಾಂತ, ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಎಲ್ಲರ ಅಭಿಪ್ರಾಯ ಯಾವ ಕಲ್ಪನೆಗಳ ಆಧಾರದ ಮೇಲೆ ಇದೆ ಅನ್ನೋದನ್ನ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅವರ ಪೂರ್ತಿ ಸಿದ್ಧಾಂತವನ್ನ ನೆಕ್ಸ್ಟ್ ಕ್ಲಾಸ್ ಅನ್ನ ನೋಡೋಣ. ಕಲ್ಪನೆಗಳು ಅಂದ್ರೆ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಕಲ್ಪನೆಗಳು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಲ್ಪನೆಗಳಂದ್ರೇನು, ಅವ್ರು ಯಾವ ಆಧಾರದ ಮೇಲೆ ಈ ಸಿದ್ಧಾಂತವನ್ನ ಮಾಡಿದ್ದಾರೆ, ಯಾವ ಕಲ್ಪನೆ ಊಹೆಗಳನ್ನ ಅವರು ಇಟ್ಕೊಂಡು ಈ ಸಿದ್ಧಾಂತವನ್ನ ಮಾಡಿದ್ದಾರೆ ಅಂತ ನೋಡೋದನ್ನೇ ನಾವೇನಂತೀವಿ, ಕಲ್ಪನೆಗಳು ಅಂತ ಹೇಳ್ತೀವಿ. ಇದ್ರ ಆಧಾರದ ಮೇಲೇನೆ ಅವ್ರು ಈ ಕಲ್ಪನೆಗಳ ಆಧಾರದ ಮೇಲೇನೆ ಏನ್ ಮಾಡಿರ್ತಾರೆ, ಸಿದ್ಧಾಂತವನ್ನ ಮಾಡಿರ್ತಾರೆ. ಈ ಕಲ್ಪನೆಗಳು ವಾಸ್ತವತೆಯಿಂದ ದೂರ ಇರ್ಬೋದು ಅಥವಾ ಹತ್ರ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಆ ಅರ್ಥಶಾಸ್ತ್ರಜ್ಞರು ಮಾಡ್ಕೊಂಡಿರುವಂತ ಕಲ್ಪನೆಗಳನ್ನ ನಾವು ಇಲ್ಲಿ ನೋಡ್ತಿದ್ದೀವಿ. ಆ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನ ಮಾಡ್ಲಿಕ್ಕೆ ಯಾವ ಆಧಾರಗಳು ಅಥವಾ ಕಲ್ಪನೆಗಳನ್ನ ಅರ್ಥಶಾಸ್ತ್ರಜ್ಞರು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ನೋಡೋಣ. ಮೊದಲನೇ ಪ್ರಮುಖ ಕಲ್ಪನೆ ಏನು, ಪೂರ್ಣೋದ್ಯೋಗ ಕಲ್ಪನೆ, ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾವಾಗ್ಲೂ ಒಂದು ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಇರುತ್ತೆ ಅಂದ್ರೆ ಎಲ್ಲರೂ ಉದ್ಯೋಗದಲ್ಲಿ ತೊಡಗಿರ್ತಾರೆ, ಎಲ್ಲಾ ಸಂಪನ್ಮೂಲಗಳು ತಮ್ಮ ತಮ್ಮ ಉದ್ಯೋಗದಲ್ಲಿ ತೊಡಗಿರ್ತಾರೆ, ಯಾರಿಗೂ ನಿರುದ್ಯೋಗ ಅನ್ನೋದೇ ಇರಲ್ಲ ಅನ್ನೋ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಒಂದು ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗನೇ ಇರಲ್ಲ, ಯಾವಾಗ್ಲೂ ಪೂರ್ಣೋದ್ಯೋಗ ಇರುತ್ತೆ. ಕೆಲಸ ಮಾಡಕ್ ಇಚ್ಛೆ ಮಾಡೋರ್ಗೆಲ್ಲರೂ ಕೆಲಸ ಸಿಕ್ಕುತ್ತೆ ಅನ್ನೋ ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಎರಡನೇ ಕಲ್ಪನೆ, ಉಳಿತಾಯ ಮತ್ತು ಹೂಟೆಯ ಸಮಾನತೆ, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಈಕ್ವಾಲಿಟಿ. ಅಂದ್ರೆ ಇವಾಗ ಜನರು ತಾವು ಗಳಿಸುವಂತ ಆದಾಯ ಎಲ್ಲವನ್ನು ಅನುಭವ ಖರ್ಚು ಮಾಡಲ್ಲ, ಸ್ವಲ್ಪವನ್ನ ಏನ್ ಮಾಡ್ತಾರೆ, ಉಳಿತಾಯ ಮಾಡ್ತಾರೆ. ಹೌದಲ್ವಾ? ಎಲ್ಲರೂ ಮಾಡೋದು ಅದನ್ನೇ, ಸ್ವಲ್ಪ ಖರ್ಚು ಮಾಡಿ ಸ್ವಲ್ಪವನ್ನ ಏನ್ ಮಾಡ್ತೀವಿ, ಉಳಿತಾಯ ಮಾಡ್ತೀವಿ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಉಳಿತಾಯ ಮಾಡಿದ್ದೆಲ್ಲವೂ ಏನಾಗುತ್ತೆ, ಊಟೆ ಆಗುತ್ತೆ, ಇನ್ವೆಸ್ಟ್ಮೆಂಟ್. ಇವಾಗ ಎಲ್ಲ ಜನರು ಮಾಡಿದಂತ ಉಳಿತಾಯ ಊಟೆಯಾಗಿ ಪರಿವರ್ತನೆ ಆಗುತ್ತೆ. ಅಕಸ್ಮಾತ್ ಉಳಿತಾಯ ಮತ್ತು ಊಟೆಯಲ್ಲಿ, ಇವಾಗ ಉಳಿತಾಯ 100 ರೂಪಾಯಿ ಮಾಡಿದ್ರೆ ಎಲ್ಲ ಜನರು ಸೇರ್ಕೊಂಡು, ಅಕಸ್ಮಾತ್ 90 ರೂಪಾಯಿ ಊಟ ಆಗ್ತಿದೆ ಅಂದ್ರೆ, ಇನ್ನು 10 ರೂಪಾಯಿ ಕಡಿಮೆ ಬೀಳ್ತಿದೆ ಅಂದ್ರೆ, ಅದು ಬಡ್ಡಿ ದರದ ಬದಲಾವಣೆಯಿಂದ ಸರಿ ಹೋಗುತ್ತೆ. ಯಾವಾಗ್ಲೂ ಉಳಿತಾಯ ಏನಾಗಿರುತ್ತೆ, ಜನರು 100 ರೂಪಾಯಿ ಸೇವ್ ಮಾಡಿದ್ರೆ ಊಟೆನೂ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ, 100 ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಅದ್ರಲ್ಲಿ ಏನಾದ್ರೂ ಅಸಮತೋಲನೆ ಉಂಟಾದ್ರೆ ಬಡ್ಡಿ ದರ ಬದಲಾವಣೆ ಆಗೋದ್ರಿಂದ ಅದು ಮತ್ತೆ ಸಮತೋಲನ ಹೊಂದುತ್ತೆ ಅಂತ ಹೇಳ್ತಾರೆ. ಮೂರನೇದು, ಬೆಲೆ ಮತ್ತು ಕೂಲಿಯ ನಮ್ಯತೆ. ಇವಾಗ ಅಕಸ್ಮಾತ್ ನಿರುದ್ಯೋಗ ಇತ್ತು ಅನ್ಕೊಳ್ಳಿ, ನಿರುದ್ಯೋಗ ಬಂದ್ಬಿಡ್ತು ಅಂದ್ರೆ ಅದು ಬೆಲೆ ಮತ್ತು ಕೂಲಿಯ ನಮ್ಯತೆಯಿಂದ ಸರಿ ಹೋಗುತ್ತೆ. ಇವಾಗ ಕೂಲಿ ಜಾಸ್ತಿ ಮಾಡೋದ್ರಿಂದನೋ ಅಥವಾ ಕಡಿಮೆ ಮಾಡೋದ್ರಿಂದನೋ ಮತ್ತೆ ಪೂರ್ಣೋದ್ಯೋಗ ಸ್ಥಿತಿ ತಲುಪುತ್ತೆ ಅಂತ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಅಕಸ್ಮಾತ್ ಪೂರ್ಣೋದ್ಯೋಗ ಸ್ಥಿತಿಯಿಂದ ಹೆಚ್ಚು ಕಡಿಮೆ ಆದ್ರೂ ಬೆಲೆ ಮತ್ತು ಕೂಲಿಯ ನಮ್ಯತೆಯಿಂದ, ಅಂದ್ರೆ ನಮ್ಯತೆ ಅಂದ್ರೆ ನಿಮಗೆ ಗೊತ್ತಾಗಿದೆ, ಚೇಂಜ್ ಮಾಡೋದ್ರಿಂದ, ಬೆಲೆ ಮತ್ತು ಕೂಲಿ ಬದಲಾಗೋದ್ರಿಂದ ಮತ್ತೆ ಪೂರ್ಣೋದ್ಯೋಗ ಸ್ಥಿತಿಯನ್ನ ತಲುಪಿಸುತ್ತೆ. ಯಾವ್ದ್ರ ಬದಲಾವಣೆಯಿಂದ, ಬೆಲೆ ಮತ್ತು ಕೂಲಿಯ ಬದಲಾವಣೆಯಿಂದ. ಅದು ಬದಲಾಗಕ್ಕೆ ಸಾಮ್ಯತೆ, ಫ್ಲೆಕ್ಸಿಬಿಲಿಟಿ ಅಂದ್ರೆ
ನಮ್ಯ ಸಾರಿ ಅದು ಸಾಮ್ಯತೆ ಆಗಿದೆ, ನಮ್ಯತೆ ಅಂತ ಮಾಡ್ಕೊಡಿ. ಫ್ಲೆಕ್ಸಿಬಲ್, ನಾವು ಈಸಿಯಾಗಿ ಚೇಂಜ್ ಮಾಡ್ಬೋದು. ಅಕಸ್ಮಾತ್ ನಿರುದ್ಯೋಗ ಇದೆ ಅಂತ ಅಂದ್ರೆ ಕೂಲಿಯಲ್ಲಿ ಬದಲಾವಣೆ ಆಗೋದ್ರಿಂದ ಮತ್ತೆ ಉದ್ಯೋಗವನ್ನ ಕೊಡ್ಬೋದು. ಅಥವಾ ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆಗೋಯ್ತು ಅಂದ್ರೆ ಬೆಲೆಯಲ್ಲಿ ಬದಲಾವಣೆ ಮಾಡೋದ್ರಿಂದ ನಾವು ಸಪ್ಲೈ ಡಿಮ್ಯಾಂಡ್ ಅನ್ನ ಈಕ್ವಲ್ ಮಾಡ್ಬೋದು. ಕೂಲಿಯಲ್ಲಿ ಬದಲಾವಣೆ ಮಾಡೋದ್ರಿಂದ ನಿರುದ್ಯೋಗವನ್ನ ಹೋಗ್ಲಾಡಿಸ್ಬೋದು, ಅಂದ್ರೆ ಲೇಬರ್ ಸಪ್ಲೈ ಮತ್ತೆ ಲೇಬರ್ ಡಿಮ್ಯಾಂಡ್ ಈಕ್ವಲ್ ಆಗುತ್ತೆ. ಬೆಲೆ ಮತ್ತು ಕೂಲಿ ಯಾವಾಗ್ಲೂ ಫ್ಲೆಕ್ಸಿಬಲ್, ನಮ್ಯತೆಯಿಂದ ಕೂಡಿರುತ್ತೆ. ನಾವು ಹೆಂಗ್ ಬೇಕು ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಉತ್ಪನ್ನ ಮಾರುಕಟ್ಟೆ ಮತ್ತು ಉತ್ಪಾದನಾಂಗ ಮಾರುಕಟ್ಟೆಯಲ್ಲಿ ಸಮತೋಲನವನ್ನ ತರಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ. ನಿಮ್ಮೆಲ್ರಿಗೂ ಗೊತ್ತಿದೆ ಪರಿಪೂರ್ಣ ಪೈಪೋಟಿ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಅಸಂಖ್ಯಾತ ಕೊಳ್ಳುವವರು, ಅಸಂಖ್ಯಾತ ಮಾರುವವರು, ಮತ್ತೆ ಬೆಲೆ ಯಾವ್ದ್ರಿಂದ ನಿರ್ಧಾರ ಆಗುತ್ತೆ, ಆ ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆಯಿಂದ ಬೆಲೆ ನಿರ್ಧಾರ ಆಗುತ್ತೆ. ಅಸಂಖ್ಯಾತ ಕೊಳ್ಳುವವರು ಇರ್ತಾರೆ, ಅಸಂಖ್ಯಾತ ಮಾರುವವರು ಇರ್ತಾರೆ. ಇಲ್ಲಿ ಮಾರುವವನು ಬೆಲೆಯನ್ನ ಫಿಕ್ಸ್ ಮಾಡಲ್ಲ, ಕೊಳ್ಳುವವನು ಬೆಲೆಯನ್ನ ಫಿಕ್ಸ್ ಮಾಡಲ್ಲ. ಬೆಲೆ ಯಾವಾಗ್ಲೂ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಫಿಕ್ಸ್ ಆಗ್ತಾ ಇರುತ್ತೆ. ಸಂಪ್ರದಾಯ ಪದ್ಧತಿ ಅರ್ಥಶಾಸ್ತ್ರಜ್ಞರು ಯಾವಾಗಲೂ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತದೆ ಅಂತ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ತಟಸ್ಥ ನೀತಿ ಅಥವಾ ಲೆಸ್ ಎಫೆ ಪಾಲಿಸಿ. ತಟಸ್ಥ ನೀತಿ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರಲ್ಲ, ಮುಕ್ತ ಮಾರುಕಟ್ಟೆ ಇರುತ್ತೆ, ವ್ಯವಸ್ಥೆ ಇರುತ್ತೆ. ಅಂದ್ರೆ ಮಾರುಕಟ್ಟೆ ಶಕ್ತಿಗಳು ತಂತಾನೆ ಸರಿ ಮಾಡ್ಕೋತವೆ, ಯಾರ ಹಸ್ತಕ್ಷೇಪವು ಬೇಡ ಅಂತ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಅಸಂಪ್ಷನ್. ಲೆಸ್ಎಫೇರ್ ಪಾಲಿಸಿ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರಲ್ಲ, ಮಾರುಕಟ್ಟೆ ಸ್ವಯಂಚಾಲಿತವಾಗಿ ತನಗೆ ಬೇಕಾಗಿರೋದನ್ನ ತಾನೇ ಸರಿ ಮಾಡ್ಕೊಡುತ್ತೆ, ಯಾರ ಹಸ್ತಕ್ಷೇಪವು ಬೇಡ ಅಂತ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನೆಕ್ಸ್ಟ್ ಮುಕ್ತ ವ್ಯಾಪಾರ, ಫ್ರೀ ಟ್ರೇಡ್. ನಿಮ್ಗೆಲ್ರಿಗೂ ಗೊತ್ತಿದೆ ಮುಕ್ತ ವ್ಯಾಪಾರ ಅಥವಾ ಫ್ರೀ ಟ್ರೇಡ್ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳು ಫ್ರೀ ಆಗಿ ಮೂವ್ ಆಗೋದು, ಯಾವುದೇ ನಿರ್ಬಂಧಗಳಿಲ್ಲದೆ ಅಥವಾ ಯಾವುದೇ ತೆರಿಗೆ ಇಲ್ಲದೆ, ಯಾವುದೇ ಕೋಟಾ ಇಲ್ಲದೆ, ಯಾವುದೇ ನಿರ್ಬಂಧಗಳಿಲ್ಲದೆ ಫ್ರೀ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಒಂದು ದೇಶದಿಂದ ಇನ್ನೊಂದು ದೇಶದ ಜೊತೆಗೆ ವ್ಯಾಪಾರ ವ್ಯವಹಾರ ಯಾವುದೇ ನಿರ್ಬಂಧ ಇಲ್ಲದೆ ನಡೆಯೋದನ್ನ ನಾವೇನಂತೀವಿ ಮುಕ್ತ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಯಾವುದೇ ತೆರಿಗೆಗಳಾಗ್ಲಿ ಕೋಟಗಳಾಗ್ಲಿ ಇರಲ್ಲ, ಯಾವುದೇ ನಿರ್ಬಂಧ ಇಲ್ಲದೆ ವ್ಯಾಪಾರ ಮುಕ್ತವಾಗಿ ನಡೆಯೋದನ್ನ ನಾವು ಫ್ರೀ ಟ್ರೇಡ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಮ್ಮ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಒಂದು ಪ್ರಮುಖ ಕಲ್ಪನೆಯಾಗಿ ತಗೊಂಡಿದ್ದಾರೆ. ಕೊನೆಯ ಕಲ್ಪನೆ ಹಣದ ಪೂರೈಕೆ ಸ್ಥಿರ, ಕಾನ್ಸ್ಟೆಂಟ್ ಮನಿ ಸಪ್ಲೈ. ಇವ್ರೇನ್ ಹೇಳ್ತಾರೆ ಅಂದ್ರೆ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಮಾಡಿರುವಂತಹ ಅರ್ಥಶಾಸ್ತ್ರಜ್ಞರು ಹಣದ ಪೂರೈಕೆ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಹಣವನ್ನ ಒಂದು ಅನುಭೋಗ ವೆಚ್ಚ ಮಾಡಿದ್ರೆ ಇನ್ನೊಂದು ಉಳಿತಾಯ ಮಾಡ್ತಾರೆ, ಆ ಉಳಿತಾಯ ಏನಾಗುತ್ತೆ ಊಟೆ ಆಗುತ್ತೆ. ಸೊ ಹಣದ ಪೂರೈಕೆ ಜಾಸ್ತಿನೂ ಮಾಡಲ್ಲ ಕಡಿಮೆನೂ ಮಾಡಲ್ಲ, ಸ್ಥಿರವಾಗಿರುತ್ತೆ. ಇವಾಗ ಪೂರೈಕೆ ಇವ ಹಣದ ನಾವು ಗಳಿಸುವಂತ ಹಣವನ್ನ ಅಥವಾ ಖರ್ಚು ಮಾಡ್ತೀವಿ, ಇಲ್ಲ ಅಂದ್ರೆ ಉಳಿತಾಯ ಮಾಡಿ ಅದು ಊಟ ಆಗಿ ಕನ್ವರ್ಟ್ ಆಗೋದ್ರಿಂದ ಹಣದ ಪೂರೈಕೆ ಹೆಚ್ಚು ಮಾಡೋಂಗಿಲ್ಲ ಕಡಿಮೆ ಮಾಡೋಂಗಿಲ್ಲ, ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಒಂದು ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಯಾವಾಗ್ಲೂ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಕಲ್ಪನೆಗಳ ಆಧಾರದ ಮೇಲೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ತಮ್ಮ ಉದ್ಯೋಗ ಸಿದ್ಧಾಂತವನ್ನ ಮಾಡಿದ್ದಾರೆ. ಆ ಉದ್ಯೋಗ ಸಿದ್ಧಾಂತ ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನಿಮಗೆ ನೆನಪಿರ್ಲಿ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಂದ್ರೆ ಯಾರ್ದೋ ಒಬ್ರು ಸಿದ್ಧಾಂತ ಅಲ್ಲ, ಹಲವಾರು ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಉದ್ಯೋಗ ಸಿದ್ಧಾಂತದ ಬಗ್ಗೆ ಅವರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿ ನಾವು ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅಂತ ಹೇಳ್ತೀವಿ. ಈ ಸಿದ್ಧಾಂತ ಈ ಎಲ್ಲಾ ಕಲ್ಪನೆಗಳ ಆಧಾರದ ಮೇಲೆ ನಿಂತಿದೆ. ಸಿದ್ಧಾಂತವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು. ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಕ್ಲಾಸಿಗೆ ಬಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ.